ನನ್ನ ಹೆಸರು ಪ್ರಕಾಶ್ ಕುಂದಾಪುರ್ ಅಂತ. ನಾನು ಬೆಂಗಳೂರು ರಾಜಾಜಿನಗರದಲ್ಲಿರ್ತೇನೆ. ನನಗೆ 4 ರಿಂದ 5 ವರ್ಷದಿಂದ ಕಾಲು ನೋವು ಶುರುವಾಗಿತ್ತು. ಅದಕ್ಕೂ ಎಲ್ಲ ಆರ್ಥೋಪೆಡಿಕ್ಸ್ ಅವ್ರ ಹತ್ರ ಎಲ್ಲ ತೋರಿಸ್ತಾ ಇದ್ದೆ. ಅವರು ಸ್ವಲ್ಪ ಪೇನ್ ಕಿಲ್ಲರ್ಸ್ ಕೊಡೋರು, ಅದು ಸ್ವಲ್ಪ ರಿಲೀಫ್ ಆಗೋದು, ಮತ್ತೆ ಬರ್ತಾ ಇತ್ತು. ಪದೇ ಪದೇ ನೋವುತ್ತಾ ಇದ್ದೆ. ಇತ್ತೀಚಿನ ಒಂದು 6 ತಿಂಗಳಿಂದ ಜೋರು ನೋವಾಗಿ ನನ್ನ ರುಟೀನ್ ವರ್ಕ್ಗಳನ್ನು ಮಾಡಲಿಕ್ಕೆ ತೊಂದರೆ ಆಗಲಿಕ್ಕೆ ಶುರುವಾಗಿತ್ತು. ಈ ಟೈಮ್ನಲ್ಲಿ ನನಗೆ ಎಲಿವೇಟ್ ಪೇನ್ ಕ್ಲಿನಿಕ್ ಬಗ್ಗೆ ಟಿ ವಿಯಲ್ಲಿ ಮತ್ತು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದನ್ನು ನೋಡಿ ನಾನು ಈಗ ಇಲ್ಲಿ ಎಲಿವೇಟ್ ಪೇನ್ ಕ್ಲಿನಿಕ್ಕಿಗೆ ಸದಾಶಿವನಗರದಲ್ಲಿ ಬಂದೆ. ಇಲ್ಲಿ ಬಂದಾವಾಗ ಇಲ್ಲಿ ಸಿಬ್ಬಂದಿಯವರು ನನಗೆ ನನ್ನ ಬಗ್ಗೆ ಎಲ್ಲ ವಿಚಾರವನ್ನು ತಿಳ್ಕೊಂಡು, ಯಾವಾಗಿಂದ ಪೇನ್ ಇದೆ ಅದನ್ನೆಲ್ಲ ತಿಳ್ಕೊಂಡು, ಡಾಕ್ಟರ್ ವಕೀರ್ ಅಹಮದ್ ಅವ್ರನ್ನ, ವಿಕಾರ್ ಅಹಮದ್ ಅವ್ರನ್ನ ಭೇಟಿಯಾಗಲಿಕ್ಕೆ ಹೇಳಿದರು. ನಾನು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿದ ಮೇಲೆ ನನ್ನ ಪರಿಸ್ಥಿತಿ ನೋಡಿ ಅವರು, ಸುಮಾರು ನಿಮ್ಮದು 4th ಸ್ಟೇಜ್ನಲ್ಲಿದೆ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಂಥೇಳಿ ನನಗೊಂದು ಪ್ರೊಸೀಜರ್ ಮಾಡಿದರು. ಜೆಲ್ಲು ಮತ್ತು ಬೋಟಿಕ್ ಅಂಥೇಳಿ ಅದನ್ನು ಇಂಜೆಕ್ಟ್ ಮಾಡಿದರು. ಅದು ಕೇವಲ ಒಂದು ಬೋಟಾಕ್ಸ್ ಅಂತ. ಅದು ಒಂದು ಅರ್ಧ 1 ಗಂಟೆ ಒಳಗೆ ಎಲ್ಲ ಪ್ರೊಸೀಜರ್ ಮುಗಿಸಿದರು. ಅದರ ನಂತರ ನನಗೆ ಒಂದು 15 ದಿವಸ ಫಿಜಿಯೋಥೆರಪಿ ಮತ್ತು ಎಕ್ಸಸೈಜ್ಗಳ ಬಗ್ಗೆ ರೆಕಮೆಂಡ್ ಮಾಡಿದರು. ಇಲ್ಲಿ ಇರ್ತಕ್ಕಂಥ ಫಿಜಿಯೋಥೆರಪಿಸ್ಟ್ ಅಖಿಲಾ ಮೇಡಮ್ ಅವರು ನನಗೆ ಫಿಜಿಯೋಥೆರಪಿ ಈಗ 15 ದಿವಸದಿಂದ ಕೊಟ್ಟರು. ಈಗ ನನಗೆ ಹೆಚ್ಚು ಕಮ್ಮಿ 80%ನಷ್ಟು ಅದರಲ್ಲಿ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಇರೋದು ನನಗೆ ಸ್ವಲ್ಪ ತಡವಾಗಿ ಗೊತ್ತಾಯಿತು. ಆದ್ದರಿಂದ ನಾನು ಮೊದಲೇ ಬಂದಿದ್ದರೆ ಬೇಗ ನನಗೆ ಇದರಿಂದ ಪ್ರಾಬ್ಲಮ್ಮಿಂದ ಹೊರಗೆ ಬರ್ಬೋದಿತ್ತು. ಆದರೂ ಈಗ ಪರವಾಗಿಲ್ಲ. ನನಗೆ 80% ಅಂದರೆ ನಾನು ಮೊದಲು ಒಂದು 1/2 ಕಿಲೋಮೀಟರ್ ನಡೀತಿದ್ದೆ, ಈಗ 1 ಕಿಲೋಮೀಟರ್ ತನಕ ಹೆಚ್ಚು ಪೇನ್ ಇಲ್ಲದೆ ನಡೀತೇನೆ. ಮತ್ತು ದಿವಸ 2 ಸಲ ಎಕ್ಸಸೈಸ್ ಮಾಡ್ತಾ ಇದ್ದೇನೆ. ಇದರಿಂದ ನನಗೆ ಬಹಳಷ್ಟು ರಿಲೀಫ್ ಆಗಿದೆ. ಹಾಗಾಗಿ ಈ ಒಂದು ಎಲಿವೇಟ್ ಕ್ಲಿನಿಕ್ಗೆ, ಪೇನ್ ಕ್ಲಿನಿಕ್ಕಿಗೆ ಈ ಥರ ಪ್ರಾಬ್ಲಮ್, ಯಾವುದೇ ಮೈಕೈ ನೋವು ಎಲುಬಿನ ಪ್ರಾಬ್ಲಮ್ಗಳು ಇದ್ದವರು ಬಂದು ಬೇಗ ಅರ್ಲಿ ಸ್ಟೇಜಲ್ಲಿ ಬಂದರೆ ಇದರಿಂದ ಬೇಗ ಮುಕ್ತಿ ಹೊಂದ್ಬೋದು ಅಂಥೇಳಿ ನಾನು ಹೇಳ್ತೇನೆ. ಹಾಗಾಗಿ ಇಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಈ ಟ್ರೀಟ್ಮೆಂಟ್ ಭಾಳ ಸಂತೋಷವಾಗಿದೆ. ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ.